ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಿಂಪಲ್ಲಾಗಿ ಪ್ಲೈನ್ ಉಪ್ಪಿಟ್ಟನ್ನು ಹೇಗೆ ಮಾಡಬಹುದು ಅಂತ ನೋಡೋಣ. ಹೊಸದಾಗಿ ಅಡುಗೆ ಕಲಿಯುವವರಿಗೆ ಇದರಿಂದ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಸಹಾಯ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಇದಕ್ಕೆ ಬೇಕಾದಂತಹ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಪ್ಪು ಬನ್ಸಿ ರವೆ ಹಾಗೂ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಹಾಗೆ 8 ಚಮಚಗಳಷ್ಟು ಸನ್ಫ್ಲವರ್ ರಿಫೈನ್ಡ್ ಆಯಿಲ್. ನೀವು ಅಡುಗೆಗೆ ಬಳಸುವಂತಹ ಯಾವುದೇ ಎಣ್ಣೆಯನ್ನು ಸಹ ನೀವು ತೆಗೆದುಕೊಳ್ಳಬಹುದು. ನಾನು ರಿಫೈನ್ಡ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1:3 ಒಂದು ಬಟ್ಟಲು ಕಪ್ ರವೆಗೆ 3 ಕಪ್ಪು ನೀರನ್ನು ನಾವು ತೆಗೆದುಕೊಳ್ಳಬೇಕು. 1 ಹೆಚ್ಚಿಟ್ಟ ಈರುಳ್ಳಿ, 6 ಹಸಿರು ಮೆಣಸಿನಕಾಯಿ, 8-10 ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಇವು ಬೇಕಾಗಿರುವಂತಹ ಸಾಮಗ್ರಿಗಳು. ಮೊದಲಿಗೆ ಗ್ಯಾಸನ್ನು ಹಚ್ಚಿಕೊಂಡು ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಳೋಣ. ನೀರು ಚೆನ್ನಾಗಿ ಕುದ್ದಷ್ಟು ಉಪ್ಪಿಟ್ಟು ಚೆನ್ನಾಗಿ ಅರಳತ್ತೆ. ಹಾಗಾಗಿ ನೀರು ಕುದಿಯುವ ನೀರನ್ನೇ ಹಾಕಬೇಕು ಉಪ್ಪಿಟ್ಟಿಗೆ. ಆಗ ರುಚಿನೂ ಚೆನ್ನಾಗಿ ಬರುತ್ತೆ, ಹದ ಕೂಡ ಚೆನ್ನಾಗಿರುತ್ತೆ. ಈಗ ನೀರನ್ನ ಕುದಿಯಕ್ಕಿಟ್ಟಿದ್ದೀವಿ. ಒಲೆಯ ಒಂದು ಸೈಡ್ನಲ್ಲಿ ನೀರು ಕುದೀತಾ ಇದ್ರೆ ಇನ್ನೊಂದು ಸೈಡ್ನಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡ್ಕೋಬಹುದು. ಅಂದರೆ ನೀವು ನೋಡಬಹುದು ಈಗ ನೀರು ಕುದೀತಾ ಇದೆ, ಆದರೆ ಕೊತ್ತ ಕೊತ್ತ ಅಂತ ಕುದೀತಾ ಇಲ್ಲ. ಹಾಗಾಗಿ ನಾನು ಇನ್ನೂ 1 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಆಗ ಅದು ತುಂಬ ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದಿಯುತ್ತೆ. ಅದನ್ನು ಉಪ್ಪಿಟ್ಟಿಗೆ ನಾವು ಸೇರಿಸಿದಾಗ ಉಪ್ಪಿಟ್ಟಿನ ಹದ ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ಒಂದು ಟಿಪ್ಪು, ಕುದಿಯುವ ನೀರನ್ನು ಹಾಕುವಂಥದ್ದು. ಈಗ ನಾವು ದಪ್ಪ ತಳದ ಪಾತ್ರೆ ಅಥವಾ ನಾನ್ ಸ್ಟಿಕ್ ಪಾತ್ರೆ, ಯಾವುದಾದ್ರೂ ಒಂದು ತಳ ದಪ್ಪ ಇರುವಂತಹ ಪಾತ್ರೆನ ಇಟ್ಕೋಬೇಕು ಉಪ್ಪಿಟ್ಟಿಗೆ. ಆವಾಗ ಉಪ್ಪಿಟ್ಟು ಸಿಹಿಯಲ್ಲ. ಈಗ ಪಾತ್ರೆ ಇಟ್ಟಿದ್ದಾಗಿದೆ, ಗ್ಯಾಸ್ ಹಚ್ಚಿದ್ದಾಗಿದೆ. ಮೊದಲಿಗೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಒಂದು 8 ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಮೊದಲಿಗೆ ಇದಕ್ಕೆ. ಈ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಒಗ್ಗರಣೆನ ಮಾಡ್ಕೋಬಹುದು. ಎಣ್ಣೆ ಕಾಯಿಲಿ ಇದೀಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಈ ರೀತಿ ಕೈ ಇಟ್ಟು ನೋಡಿದಾಗ ನಮಗೆ ಸ್ವಲ್ಪ ಹಬೆ ಗೊತ್ತಾಗುತ್ತೆ. ಈಗ ಇದಕ್ಕೆ 1/4 ಚಮಚ ಸಾಸಿವೆ, ಸಾಸಿವೆ ಸಿಡಿಬೇಕು. ಬಹುಶಃ ಚಟಪಟ ಸದ್ದು ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಸಾಸಿವೆ ಈ ಚೆನ್ನಾಗಿ ಸಿಡಿದ ನಂತರ ನಾವು ಒಲೆ ಸಣ್ಣ ಮಾಡಿಕೊಂಡು 1 ಚಮಚ ಕಡಲೆಬೇಳೆ ಮತ್ತು 1/4 ಚಮಚ ಉದ್ದಿನಬೇಳೆ ಆಗಲೇ ಹೆಚ್ಚಿಟ್ಕೊಂಡಂತಹ ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಒಮ್ಮೆ ಕೈಯಾಡಬೇಕು. ಸ್ವಲ್ಪ ಮೆಣಸಿನಕಾಯಿ ಮಾಡಬೇಕು. ಆ ಕಡಲೆಬೇಳೆ ಉದ್ದಿನಬೇಳೆ ಹೂಂಬಣ್ಣಕ್ಕೆ ಸೇರಬೇಕು. ಆಗ ಒಗ್ಗರಣೆ ತಯಾರಿದೆ ಅಂತ ಅರ್ಥ. ಇಲ್ಲಿ ನೋಡಬಹುದು ಕಡಲೆಬೇಳೆ ಉದ್ದಿನಬೇಳೆ ಹೂಂಬಣ್ಣಕ್ಕೆ ತಿರುಗ್ತಾ ಇದೆ, ಮತ್ತು ಒಗ್ಗರಣೆಯಲ್ಲಿರುವ ಮೆಣಸಿನಕಾಯಿನ ಹಸಿರು ಕಡಿಮೆ ಆಗಿ ಅದು ಮಾಗಿದೆ ಸ್ವಲ್ಪ ಬಿಳಿ ಬಣ್ಣಕ್ಕೆ. ಈ ಸಮಯದಲ್ಲಿ ನಾವು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ.
ಈರುಳ್ಳಿಯ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಇದನ್ನು ಕೈಯಾಡಿಸಿದ್ರೆ ಸಾಕಾಗ್ಬಿಡತ್ತೆ. ಒಗ್ಗರಣೆ ಎಣ್ಣೆ ಆಲ್ರೆಡಿ ಬಿಸಿ ಇರೋದ್ರಿಂದ ಹೆಚ್ಚು ಸಮಯ ತಗೊಳ್ಳಲ್ಲ ಈರುಳ್ಳಿ. ಆ ಹಸಿ ವಾಸನೆ ಅಥವಾ ಹಸಿ ಅಂಶ ಹೋಗಿ ಆ ಬಣ್ಣ ಒಂಚೂರು ಮೊಬ್ಬಾದರೆ ಈರುಳ್ಳಿ ಆಗಿದೆ ಅಂತ ಅರ್ಥ. ಈಗ ನೋಡ್ಬೋದು ನೀವು ಈರುಳ್ಳಿ ಆಗಿದೆ. ಈ ಸಮಯದಲ್ಲಿ ನಾನು ಇದಕ್ಕೆ ಬನ್ಸಿ ರವೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ರವೆ ಬೇಕಾದರೂ ಹಾಕೋಬಹುದು, ಮೀಡಿಯಂ ರವೆ, ಬಾಂಬೆ ರವೆ, ಉಪ್ಪಿಟ್ಟಿನ ರವೆ ಯಾವುದಾದ್ರೂ ಹಾಕೋಬಹುದು. ಆದರೆ ನಾನು ಇವತ್ತು ಉಪಯೋಗಿಸ್ತಾ ಇರುವಂತಹ ರವೆ ಬನ್ಸಿ ರವೆ. ಈ ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲಿರುವಂತಹ ಎಣ್ಣೆಯಲ್ಲಿ ಈ ರವೆ ನೀಟಾಗಿ ಹುರ್ಕೋಬೇಕು. ಹೇಗೆ ಪ್ರತಿ ರವೆಯ ಕಣಕಣಗಳಿಗೆ ಆ ಎಣ್ಣೆ ತೋಯ್ಬೇಕು. ಆಗ ಆ ಉಪ್ಪಿಟ್ಟಿನ ರವೆ ಕಾಳುಗಳು ಒಂದಕ್ಕೊಂದು ಅಂಟಂಟಾಗಲ್ಲ, ಬಿಡಿ ಬಿಡಿಯಾಗಿ ಪ್ರತಿ ಕಾಳುಗಳು ಅರಳತ್ತೆ. ಹಾಗಾಗಿ ಇದು ಮತ್ತೊಂದು ಟಿಪ್ ಅಂತ ತಿಳ್ಕೋಬಹುದು ವೀಕ್ಷಕರೇ. ಆ ಉಪ್ಪಿಟ್ಟಿನ ರವೆಯ ಕಣಗಳು ಏನಿದೆ, ಪ್ರತಿ ಕಣಕ್ಕೆ ಒಗ್ಗರಣೆಯ ಎಣ್ಣೆಯ ಸ್ಪರ್ಶ ಆಗಬೇಕು. ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಅದು ಚೆನ್ನಾಗಿ ಕಪ್ಪಾಗೋದು ಕೆಂಪಾಗೋದು ಅವಶ್ಯಕತೆ ಇಲ್ಲ. ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಬಣ್ಣ ಒಂಚೂರು ಅದೇನು ಗೋಧಿ ಬಣ್ಣದಲ್ಲಿರುತ್ತೆ ಆ ಬನ್ಸಿ ರವೆ, ಅದರ ಬಣ್ಣ ಒಂಚೂರು ಬಿಳಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆವಾಗ ರವೆ ಚೆನ್ನಾಗಿ ಹುರಿದಿದ್ದೀವಿ ಅಂತ ಅರ್ಥ. ನೀವು ನೋಡ್ಬೋದು ನಾನು ಹಾಕಿದಾಗ ರವೆ ಇದ್ದಂಥ ಬಣ್ಣಕ್ಕೂ ಈಗ ರವೆಯ ಬಣ್ಣಕ್ಕೂ ವ್ಯತ್ಯಾಸ ಇದೆ. ನೋಡಿದ್ರೆ ಕಾಣಿಸುತ್ತೆ ಅನ್ಕೋತೀನಿ. ಈಗ ಆಗಿದೆ. ಇದು ಈ ಸಂದರ್ಭದಲ್ಲಿ ನಾವಿದಕ್ಕೆ ಕಾಯಿ ತುರಿಯನ್ನು ಬೆರೆಸ್ಕೊಳ್ಳೋವಂಥದ್ದು, ಉಪ್ಪನ್ನು ಹಾಕ್ಕೊಳ್ಳೋವಂಥದ್ದು. ಆಗಲೇ ಇಟ್ಟಂತಹ ಅರ್ಧ ಕಪ್ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸುಮಾರಾಗಿ ಈ ಚಮಚದಲ್ಲಿ ಒಂದು ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಒಮ್ಮೆ ನಾನು ಕ್ಲೀನಾಗಿ ಬೆರೆಸ್ಕೊಂಡ್ಬಿಡ್ತೀನಿ. ಆ ಕಾಯಿಯ ಜಿಡ್ಡು ಎಲ್ಲ ಕಡೆ ಪಸರಿಸಲಿ ಅನ್ನೋ ಉದ್ದೇಶ. ಈಗ ಕೊತ ಕೊತ ಅಂತ ನಾವು ಒಲೆಯ ಆ ಬದಿಯಲ್ಲಿ ಕುದಿಸ್ಕೊಂಡಿರುವಂತಹ ನೀರನ್ನು ಇದಕ್ಕೆ ಸೇರಿಸುವಂತಹ ಸಂದರ್ಭ. ನೀರಿವಾಗ ತುಂಬ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇದೆ. ಹಾಗಾಗಿ ನಮ್ಮ ಉಪ್ಪಿಟ್ಟಿನ ಒಗ್ಗರಣೆ ಮಿಶ್ರಣ ಏನಿದೆ ಅದಕ್ಕೆ ಈ ನೀರು ಇವಾಗ ಹಾಕಕ್ಕೆ ತಯಾರಾಗಿದೆ. ಬಿಸಿ ಇರೋದ್ರಿಂದ ನಾವು ಬಿಗಿಯಾಗಿ ಅದನ್ನು ಹಿಡಿದುಕೊಂಡು ಸ್ವಲ್ಪ ದೂರ ನಿಂತು ಇದಕ್ಕೆ ಸೇರಿಸ್ಬೇಕು. ವೀಕ್ಷಕರೆ, ನಾನಾಗಲೇ ಹೇಳಿದಂತೆ ಒಂದು ಕಪ್ಪು ರವೆಗೆ ನಾನು ಸೇರಿಸಿರುವಂಥದ್ದು 3 ಕಪ್ಪು ನೀರು, 1:3. ಹೀಗೆ ಒಮ್ಮೆ ಕ್ಲೀನಾಗಿ ಕೈ ಆಡಿ ಅದನ್ನು ಒಂದು ತಟ್ಟೆಯಿಂದ ಮುಚ್ಚಿಬಿಡೋಣ. ಉಪ್ಪಿಟ್ಟನ್ನು ನಾವು ಮುಚ್ಚಿ ಬೇಯಿಸ್ಬೇಕು. ಆಗ ಅದರ ಒಳಗೆ ಇರುವಂತಹ ಹಬೆಯಲ್ಲೇ ಆ ರವೆ ಅರಳುವಂಥದ್ದು. ಹಾಗಾಗಿ ಓಪನ್ನಾಗಿ ಎಷ್ಟೇ ನಾವು ಉಪ್ಪಿಟ್ಟು ಮಾಡಿದ್ರೂ ಸಹಿತ ಆ ಮುಚ್ಚಿ ಬೇಯಿಸ್ತೀವಲ್ಲ ಅದು ಕೂಡ ರುಚಿನೇ ಬೇರೆ. ಈಗ 1-2 ನಿಮಿಷಗಳ ಕಾಲ ನಾನು ಅದನ್ನು ಮುಚ್ಚಿ ಬೇಯಿಸಿದ್ದೀನಿ. 2 ನಿಮಿಷದ ನಂತರ ಮುಚ್ಚಲ ತೆಗೆದಾಗ ಉಪ್ಪಿಟ್ಟಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಕಾಯ್ತಾ ಇದ್ದೀರಲ್ಲ ನೋಡಕ್ಕೆ, ಈಗೋ ರೆಡಿ ಉಪ್ಪಿಟ್ಟು. ನೋಡಿ ಸ್ನೇಹಿತರೆ, ಆ ಹಬೆ ಹೇಗೆ ನಿಮ್ಗೆ ಆ ಮುಚ್ಚಳದಲ್ಲಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲೂ ಕೂಡ ಹಬೆ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇರಬಹುದು.
ಈಗೊಮ್ಮೆ ಇದನ್ನು ಮತ್ತೆ ನಾವು ನಿಧಾನವಾಗಿ ಕೆದ್ಕೊಂಡು ಇದರಲ್ಲಿರುವಂತಹ ನೀರಿನಂಶ 100% ಎಬ್ಸಾರ್ಬ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ತೇವಾಂಶ ಇದೆ. ಹೀಗಿರುವಾಗ ಇಂತಹ ಸಂದರ್ಭದಲ್ಲಿ ನಾವು ಇದನ್ನು ಒಮ್ಮೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಮುಚ್ಚುವಂಥದ್ದು. ಒಮ್ಮೆ ಮುಚ್ಚಿ ಬೇಯಿಸಿ ತೆಗೆದು ಕೈಯಾಡಿ ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ವಿ. ಮೊದಲು 2 ನಿಮಿಷ ಬೇಯಿಸಿದ್ವಿ ಮುಚ್ಚಳ ಮುಚ್ಚಿ, ಈಗ ಮತ್ತೆ ಒಂದು 2 ನಿಮಿಷ ಇದನ್ನು ಅದೇ ಮೀಡಿಯಂ ಉರಿ, ಗ್ಯಾಸ್ ನೋಡಬಹುದು ನೀವು, ಮೀಡಿಯಂ ಉರಿನಲ್ಲಿಟ್ಟು 2 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ. ಈಗ 2 ನಿಮಿಷದ ನಂತರ ಮತ್ತೊಮ್ಮೆ ಈ ಮುಚ್ಚಳನ ತೆಗಿತೀನಿ. ಆಹಾ ಹಾ 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 ಹಾ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಉಪ್ಪಿಟ್ಟಿನ ಹದ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ತಳ ಎಲ್ಲೂ ಸೀದಿಲ್ಲ, ಟೆಕ್ಸ್ಚರ್ ಬದಲಾಗಿಲ್ಲ, ತುಂಬ ಅದ್ಭುತವಾದಂತಹ ಉಪ್ಪಿಟ್ಟು. ನೀವು ನೋಡ್ಬೋದು ಅಂಟ್ತಾ ಇಲ್ಲ ಅದು ಪಾತ್ರೆಗೆ, ಕೆಸರಿನಲ್ಲಿರುವ ಕಮಲದಂತೆ ಪಾತ್ರೆಯಿಂದ ಉಪ್ಪಿಟ್ಟು ಅಂಟದೆಲೆ ಮೇಲೆ ಮೇಲೆ ಬರ್ತಾ ಇದೆ. ಇದು ಸರಿಯಾದಂತಹ ಹದ, ಉಪ್ಪಿಟ್ಟಿನ ಸರಿಯಾದಂತಹ ಹದ ಇದು. ಈಗ ಇದನ್ನು ನಾವು ಇದರ ಮೇಲೆ ಗಾರ್ನಿಶ್ ಮಾಡಲಿಕ್ಕೆ, ಆಗಲೇ ನಾವು ಸಣ್ಣದಾಗಿ ಹೆಚ್ಚಿಟ್ಟಂತಹ ಒಂದೆರಡು ಕೊತ್ತಂಬರಿ ಸೊಪ್ಪಿನ ಎಲೆಗಳನ್ನ ಹಾಕಿ ಮುಚ್ಚಿ ಗ್ಯಾಸ್ ಸ್ಟೌವನ್ನು ಆಫ್ ಮಾಡಿದರೆ ಬಿಸಿ ಬಿಸಿಯಾದ ಸಿಂಪಲ್ ಆ್ಯಂಡ್ ಪ್ಲೈನ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಇದೀಗ ಉಪ್ಪಿಟ್ಟಿನ ಸರ್ವಿಂಗ್ ಟೈಮ್. ನಮಗೆ ಬೇಕಾದಂತಹ ಒಂದು ತಟ್ಟೆಯನ್ನು ತಗೊಳ್ಳೋಣ. ಒಂದು ಆಗಲೇ ನಾವು ಅಳತೆಗಿಟ್ಟಂತಹ ಕಪ್ಪನ್ನು ತಗೊಂಡಿದ್ದೀನಿ, ಅದರ ಕೆಳಭಾಗಕ್ಕೆ ಒಂದೆರಡು ಕೊತ್ತಂಬರಿ ಹೆಸರುಗಳನ್ನ ಅಲಂಕಾರದ ಉದ್ದೇಶದಿಂದ ಈ ಥರ ಸೇರಿಸ್ತಾ ಇದ್ದೀನಿ. ಆಹಾ ಘಮ ಘಮ ಉಪ್ಪಿಟ್ಟು ಹೀಗೆ ತಗೊಂಡು ಹೀಗೆ ಕಪ್ಪಿಗೆ ಹಾಕುವಂಥದ್ದು. ಈಗ ಕಪ್ಪಿಗೆ ನಾವು ಮಾಡಿದಂಥ ಉಪ್ಪಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ಸರ್ವಿಂಗ್ ಆ್ಯಂಡ್ ಗಾರ್ನಿಶಿಂಗ್ ಸಮಯ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಸಿಂಪಲ್ ಪ್ಲೈನ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಈ ರೀತಿಯ ಸರ್ವಿಂಗ್ಸನ್ನು ನೀವು 3 ಜನರಿಗೆ ಮಾಡಬಹುದು. ಅಂದರೆ ನಾನು ತಗೊಂಡಿರುವಂತಹ 1 ಕಪ್ಪು ಬನ್ಸಿ ರವೆಯಲ್ಲಿ ಈ ರೀತಿಯ 3 ಕಪ್ಪು ಉಪ್ಪಿಟ್ಟಷ್ಟು ನಾವು ಮಾಡಬಹುದು. ಅಂದರೆ 3 ಜನಕ್ಕೆ ಸಫಿಷಿಯೆಂಟಾಗಿ ಉಪಹಾರ ಆಗುವಂಥ ಸಾಧ್ಯತೆ. ನಮ್ಮ ಚಾನೆಲ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೆಸಿಪಿ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವೆಜ್ ಊಟ ತಿಂಡಿ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.